ಶಿರಸಿ ಕುಮಟಾ ರಸ್ತೆ ವಿಸ್ತರಣೆ ಸಂಬಂಧ ಮರ ಕಟಾವು ಪ್ರಕ್ರಿಯೆಗೆ ಎದುರಾದ ವಿಘ್ನವನ್ನು ತಕ್ಷಣ ನಿವಾರಿಸಿ ಕಾಮಗಾರಿಗೆ ಅನುವು ಮಾಡಿಕೊಡುವಂತೆ ಒತ್ತಾಯಿಸಿ ಸಾರ್ವಜನಿಕರು ಹೆದ್ದಾರಿ ಸಂಚಾರ ಸ್ಥಗಿತಗೊಳಿಸಿ ಪ್ರತಿಭಟಿಸಿದ ಘಟನೆ ತಾಲೂಕಿನ ಅಮ್ಮಿನಹಳ್ಳಿಯಲ್ಲಿ ಶನಿವಾರ ನಡೆಯಿತು. ಶಿರಸಿ ಕುಮಟಾ ರಸ್ತೆ ಅಭಿವೃದ್ಧಿ ವೇದಿಕೆ, ಶಿರಸಿ ಪ್ರತ್ಯೇಕ ಜಿಲ್ಲಾ ಹೋರಾಟ ಸಮಿತಿ ಸೇರಿದಂತೆ ವಿವಿಧ ಸಂಘಟನೆಗಳ ಸದಸ್ಯರು ಅಮ್ಮಿನಹಳ್ಳಿಯಲ್ಲಿ ಸಂಚಾರ ತಡೆದು ಹಕ್ಕೊತ್ತಾಯ ಮಾಡಿದರು. ಈ ವೇಳೆ ವೇದಿಕೆ ಮುಖ್ಯಸ್ಥ ಸುಬ್ರಹ್ಮಣ್ಯ ಹೆಗಡೆ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಸದಾ ಕಾಲ ಅಡ್ಡಗಾಲು ಹಾಕುವವರು ಡೋಂಗಿ ಪರಿಸರವಾದಿಗಳಾಗಿದ್ದಾರೆ. ಅಂತಹ ಪರಿಸರ ವ್ಯಾಧಿಗಳು ಮೂಲಭೂತ ಸೌಲಭ್ಯದಂತ ಕಾಮಗಾರಿಗೂ ತೊಡಕಾಗುತ್ತಿರುವುದು ಖಂಡನೀಯ. ಜನರು ಇಂತಹ ಸ್ವಹಿತಾಸಕ್ತಿಯ ಪರಿಸರವಾದಿಗಳಿಂದ ದೂರ ಉಳಿಯಬೇಕು, ಅಭಿವೃದ್ಧಿ ಕಾರ್ಯಕ್ಕೆ ಕೈಜೋಡಿಸಬೇಕೆಂದು ತಿಳಿಸಿದರು. ರಸ್ತೆ ಪರ ಅಭಿವೃದ್ಧಿ ಹೋರಾಟಕ್ಕೆ ಡೋಂಗಿ ಪರಿಸರವಾದಿಗಳಿಗೆ ಡೋಂಗಿ ಪರಿಸರವಾದಿಗಳಿಗೆ ಏನೇ ಬರಲಿ ಏನೇ ಬರಲಿ. ಇನ್ನು ಹೋರಾಟ ಸಮಿತಿ ಅಧ್ಯಕ್ಷ ಉಪೇಂದ್ರ ಪೈ ಮಾತನಾಡಿ, ರಸ್ತೆ ವಿಸ್ತರಣೆ ಕಾರ್ಯ ಶೀಘ್ರದಲ್ಲಿ ಪೂರ್ಣಗೊಳ್ಳಲು ಆರಂಭಿಕ ಹಂತವಾದ ಮರ ಕಟಾವು ಪ್ರಕ್ರಿಯೆಗೆ ಚಾಲನೆ ಸಿಗಬೇಕು. ಹಾಗಾಗಿ ಶೀಘ್ರದಲ್ಲಿ ಎದುರಾದ ವಿಘ್ನವನ್ನು ತೊಡೆದು ಹಾಕಿ ಕಾಮಗಾರಿ ನಡೆಸಬೇಕು. ಅದರಿಂದ ಸಾಮಾನ್ಯ ಜನರು ಪ್ರಯಾಣಿಕರಿಗೆ ಆಗುವ ತೊಂದರೆ ತಪ್ಪಿಸಬಹುದು ಎಂದರು. ಹೆದರಿಕೆ ಇದ್ದವರು ಮುಖ್ಯ ಸಂಖ್ಯೆ ಬಹಳ ಅವರಿಗೆ ಒಳ್ಳೇದು, ನಮಗೆ ಹೆದರಿಕೆ ಇಲ್ಲ. ನಾವು ನೀವು ವೆರೈಟಿ ಮಾಡ್ರಿ, ನೀವು ಬೆಲ್ಕ ಮಾಡ್ರಿ. ನಮ್ದು ಹೋರಾಟದ ಮುಖ್ಯದಿಂದ ಅದೇ ರೀತಿ ಆ ರೀತಿ ಪದ್ಧತಿ ಎಲ್ಲ ನಾವು ಬಂದವರು. ಹಾಗಾಗಿ ನಾವು ಇಲ್ಲಿಂದ ಹೇಳೋದಿಲ್ಲ. ನೀವು ಪ್ರತಿಭಟನೆ ಕೂತಿದ್ವಿ, ಈಗಾಗಲೇ ಮನವಿ ಸಲ್ಲಿಸಿದ್ವಿ 5 ನಿಮಿಷ ಅಂತೇಳಿ. ಅವ್ರು ಏಜ್ ಬರ್ಬೇಕು, ನಾವು ಇಲ್ಲಿಂದ ಹೇಳೋದು. ಇನ್ನು ಗಂಟೆಗೂ ಹೆಚ್ಚು ಸಮಯ ಪ್ರತಿಭಟಿಸಿದ ಸಾರ್ವಜನಿಕರು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಸರಿಯಾದ ಸ್ಪಷ್ಟನೆ ನೀಡುವವರೆಗೂ ಸಂಚಾರಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಪಟ್ಟು ಹಿಡಿದರು. ಮನವಿ ಕೊಟ್ಟ ತಕ್ಷಣ ಡಿಮಂಡಲ್ಲ ಗಂಟೆಗಟ್ಟಲೆ ಇಲ್ಲ, ಗಂಟೆಗಟ್ಟಲೆ ಅಲ್ಲ, ಒಂದು ಹಾಫ್ ಅನ್ ಅವರಲ್ಲಿ ಬರ್ಬೋದು, 20 ನಿಮಿಷದಲ್ಲಿ ಬರ್ಬೋದು ಸರ್. ಇದು ನಾವು ಯಾರಿಗೂ ತೊಂದರೆ ಕೊಡ್ಬೇಕಂತ ಮಾಡ್ತಾ ಇಲ್ಲ, ಯಾರಿಗೂ ತೊಂದರೆ ಕೊಡ್ಬೇಕು. ಆಂಬುಲೆನ್ಸ್ ಬಂದ್ರೆ ನಾವು ಬಿಡ್ತಾರೆ. ಇನ್ನು ವಿಷಯ ತಿಳಿದ ತಹಶೀಲ್ದಾರ್ ಎಂ ಆರ್ ಕುಲಕರ್ಣಿ ಸ್ಥಳಕ್ಕೆ ಆಗಮಿಸಿ ಕೋರ್ಟ್ ಸೂಚನೆಯಂತೆ ನಡೆಯಲಾಗುವುದು, ತ್ವರಿತವಾಗಿ ಕಾಮಗಾರಿ ನಡೆಸಲಾಗುವುದು ಎಂದು ಭರವಸೆ ನೀಡಿದ ಬಳಿಕ ಸಂಚಾರಕ್ಕೆ ಅವಕಾಶ ನೀಡಲಾಯಿತು. ಇನ್ನು ಸಂಚಾರ ತಡೆಯ ಕಾರಣ ಕೆಲ ಸಮಯ ವಾಹನ ಸವಾರರು ಪರದಾಡುವಂತಾಯಿತು. ಸ್ಥಳದಲ್ಲಿ ಪೊಲೀಸ್ ಸಿಬ್ಬಂದಿ ಬೀಡು ಬಿಟ್ಟು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಿದ್ದರು. ಇನ್ನು ಈ ವೇಳೆ ಪ್ರಮುಖರಾದ ನಾಗರಾಜ್ ಮಡಿವಾಳ್, ರಘು ಕನ್ನಡಿ, ಪರಮಾನಂದ್ ಹೆಗ್ಡೆ, ಶ್ರೀಧರ್ ಹೆಗ್ಡೆ, ಎಂಎಂ ಭಟ್, ಗಣಪತಿ ನಾಯ್ಕ್, ರಾಕೇಶ್ ತಿರುಮಲೆ, ದೇವರಾಜ್ ಮರಾಠಿ, ಕುಮಾರ್ ಜೋಶಿ, ಶ್ರೀಪಾದ್ ಹೆಗ್ಡೆ, ಪ್ರವೀಣ್ ಗೌಡರ್, ರಮೇಶ್ ಆಚಾರಿ, ಗಣೇಶ್ ದಾವಣಗೆರೆ, ವಿನಾಯಕ್ ಹೆಗ್ಡೆ, ಇಬ್ರಾಹಿಂ ಸಾಬ್, ನವೀನ್ ನಾಯ್ಕ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸಂಬಂಧಪಟ್ಟ ಅಧಿಕಾರಿ ಜವಾಬ್ದಾರಿ ಆಚರಣೆ ಕೊಡುವಂತ